ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಕ್ಕೆ ಕ್ಯಾಬ್ಗಳು ಅಥವಾ ಆಟೋ ಸೇವೆ ದುಬಾರಿ ಅಂತ ಎಲೆಕ್ಟ್ರಿಕ್ ಬೈಕ್ಗಳನ್ನ ಹೆಚ್ಚು ಜನ ಡಿಪೆಂಡ್ ಆಗ್ತಾ ಇದ್ರು. ಆಫೀಸ್ಗಳಿಗೆ ತೆರಳೋದಕ್ಕೂ ಕೂಡ ಕಡಿಮೆ ದರದಲ್ಲಿ ಸಿಗುತ್ತಲ್ಲಪ್ಪ ಅಂತ ಸಾಕಷ್ಟು ರೀತಿಯಲ್ಲಿ ಬಳಸ್ತಾ ಇದ್ರು. ಆದ್ರೆ ಇನ್ಮುಂದೆ ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸೇವೆಯೇ ರದ್ದಾಗ್ತಾ ಇದೆ. ಮೋಟಾರ್ ವಾಹನ ಕಾಯ್ದೆಯ ನಿಯಮ ಉಲ್ಲಂಘನೆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಯೋಜನೆಯನ್ನೇ ರದ್ದು ಮಾಡಿ ಆದೇಶ ಹೊರಡಿಸಿದೆ. ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದಲೂ ಬೈಕ್ ಟ್ಯಾಕ್ಸಿ ರದ್ದು ಮಾಡಿದ್ದಾರೆ. ರಾಜ್ಯದಲ್ಲಿ ಆಪ್ ಆಧಾರಿತ ಬೈಕ್ ಟ್ಯಾಕ್ಸಿ ಯೋಜನೆ ಏನಿತ್ತಲ್ಲ ಅದು ರದ್ದಾಗಿದೆ. ಬೈಕ್ ಟ್ಯಾಕ್ಸಿ ನಡೆಸ್ತಾ ಇದ್ದ ಖಾಸಗಿ ಕಂಪನಿಗಳಿಗೆ ಇದರಿಂದ ಹಿನ್ನಡೆಯಾಗಿದೆ. ಒಂದು ಕಾರಣ ಮಹಿಳೆಯರ ಹಿತದೃಷ್ಟಿ, ಸುರಕ್ಷತಾ ದೃಷ್ಟಿ, ಮತ್ತೊಂದು ಕಾರಣ ಮೋಟಾರ್ ವಾಹನ ಕಾಯ್ದೆಯ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ಮತ್ತೊಂದು ಕಡೆ ವೈಟ್ ಬೋರ್ಡ್ ವೆಹಿಕಲ್ಗಳಲ್ಲೇ ರ್ಯಾಪಿಡೋ ಬೈಕ್ಗಳು ಚಲಾವಣೆ ಆಗ್ತಾ ಇತ್ತು ಅನ್ನುವಂತಹ ಆರೋಪವನ್ನು ಒಂದಷ್ಟು ಹಿಂದೆಯೇ ಆಟೋ ಟ್ಯಾಕ್ಸಿಯ ಅಥವಾ ಆಟೋ ಆಗಿರಬಹುದು ಟ್ಯಾಕ್ಸಿಯ ಸಂಘಟನೆಗಳು ಒತ್ತಾಯಿಸಿದ್ವು. ಈ ರೀತಿಯಾಗಿ ಆಗೋದು ಬೇಡ, ಇದನ್ನ ಬ್ಯಾನ್ ಮಾಡಬೇಕು ಅಂತ ಈ ಹಿಂದೆನೆ ಆಗ್ರಹಿಸಿದ್ರು ಒಂದಷ್ಟು ಸಂಘಟನೆಗಳು. ಯಾಕಂದ್ರೆ ಅವರಿಗೆ ಹೊಡೆತ ಬೀಳ್ತಾ ಇದೆ, ನಮಗೆ ಬಾಡಿಗೆಗಳು ಸಿಗ್ತಾ ಇಲ್ಲ, ಇವರು ವೈಟ್ ಬೋರ್ಡ್ ವೆಹಿಕಲ್ಗಳಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ ಅನ್ನೋಂತಹ ಸಾಕಷ್ಟು ವಿರೋಧಗಳು ಕೂಡ ಇತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುತ್ತಪ್ಪ, ಈ ಹಿಂದೆ ರ್ಯಾಪಿಡೋ ಬೈಕ್ಗಳು ವೈಟ್ ಬೋರ್ಡ್ ಇಟ್ಕೊಂಡಿರೋರು ಅನಧಿಕೃತವಾಗಿ ಈ ಒಂದು ಸೇವೆ ನೀಡ್ತಾ ಇದ್ದಾರೆ ಅಂತ ಸಾಕಷ್ಟು ಆರೋಪಗಳಿತ್ತು, ಬ್ಯಾನ್ ಮಾಡಬೇಕು ಅಂತ ಕೇಳಿ ಬಂದಿತ್ತು. ಆದರೆ ಇದೀಗ ರಾಜ್ಯ ಸರ್ಕಾರ ಎರಡು ಪ್ರಮುಖ ಕಾರಣಗಳನ್ನ ಮುಂದಿಟ್ಕೊಂಡು ಬ್ಯಾಕ್ ಈ ಒಂದು ಸೇವೆಯನ್ನ ಬ್ಯಾನ್ ಮಾಡ್ತಾ ಇದೆ. ಸೊ ಇದರಿಂದ ಯಾವ ರೀತಿಯಾಗಿ ನಷ್ಟ ಆಗುತ್ತೆ ಆ ಖಾಸಗಿ ಕಂಪನಿಗಳಿಗೆ, ಹಾಗೆ ಸರ್ಕಾರದ ಒಂದು ಉದ್ದೇಶದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಪ್ರತಿಭಾ, ಈ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಕೆಲವು ಹಲವು ದಿನಗಳಿಂದ ಸಂಘರ್ಷ ಕೂಡ ನಡೀತಾ ಇದೆ. ಈ ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರ ನಡುವೆ ಮತ್ತೆ ಬೈಕ್ ಚಾಲಕರ ನಡುವೆ ಕೂಡ ಸಂಘರ್ಷಗಳು ಉಂಟಾಗಿದ್ದಾವೆ. ಜೊತೆಗೆ ಕಾನೂನು ಸುವ್ಯವಸ್ಥೆಯಲ್ಲಿ ಸಾಕಷ್ಟು ತೊಂದರೆ ಕೂಡ ಆಗಿದೆ. ಹೀಗಾಗಿ ಈ 2021ರಲ್ಲಿ ಸ್ವತಃ ರಾಜ್ಯ ಸರ್ಕಾರವೇ ವಿದ್ಯುತ್ ಚಾಲಿತ ಬೈಕ್ ಟ್ಯಾಕ್ಸಿಗಳಿಗೆ ಅವಕಾಶವನ್ನು ಕಲ್ಪಿಸಿತ್ತು. ಆದರೆ ಇದೀಗ ಈ ಒಂದು ವಿದ್ಯುತ್ ಚಾಲಿತ ಬೈಕ್ ಟ್ಯಾಕ್ಸಿಗಳನ್ನ ರದ್ದು ಮಾಡಿರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಇವುಗಳು ಪ್ಯಾಸೆಂಜರ್ ಹಾಕಿಕೊಂಡು ಓಡಾಡೋಕೆ ಅವಕಾಶ ಇರೋದಿಲ್ಲ. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಆಧಾರಿತ ಈ ಒಂದು ಬೈಕ್ ಟ್ಯಾಕ್ಸ್ಗಳಿಂದವೆ, ಇವುಗಳನ್ನು ಕೂಡ ರದ್ದು ಮಾಡಬೇಕು ಅಂತೇಳಿ ಈಗ ಆಟೋ ಚಾಲಕ ಕೂಡ ಒತ್ತಾಯ ಮಾಡಿದ್ರು. ಆ ವಿಚಾರ ಈಗ ಹೈಕೋರ್ಟ್ ಅಲ್ಲಿ ಇದೆ. ಆದರೆ ನಿನ್ನೆ ರಾಜ್ಯ ಸರ್ಕಾರ ಈ ಒಂದು ವಿದ್ಯುತ್ ಚಾಲಿತ ಬೈಕ್ ಟ್ಯಾಕ್ಸಿಗಳನ್ನು ರದ್ದು ಮಾಡಿರುವಂತಹ ಕಾರಣಕ್ಕಾಗಿ ಒಟ್ಟು ಬೆಂಗಳೂರಲ್ಲಿ 10,000 ವಿದ್ಯುತ್ ಚಾಲಿತ ಬೈಕ್ ಟ್ಯಾಕ್ಸಿಯ ನಂಬಿಕೊಂಡಿದ್ದಂತಹ ಒಂದು ಜನರು ಕೂಡ ಈಗ ಬೀದಿಗೆ ಬಿದ್ದಿರುವಂಥದ್ದು. ಮತ್ತೊಂದು ಕಡೆ ಆಟೋ ಚಾಲಕರು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರೋದಿಲ್ಲ, ಜೊತೆಗೆ ರಾಜಸ್ವಕ್ಕೂ ಕೂಡ ಸಾಕಷ್ಟು ಹೊಡೆತ ಬೀಳ್ತಾ ಇದೆ ಅನ್ನೋ ಕಾರಣಕ್ಕಾಗಿ, ಜೊತೆಗೆ ಆ್ಯಪ್ ಆಧಾರಿತ ಕಂಪನಿಗಳಿದ್ದಾವೆ ಅವರು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಜಿ ಎಸ್ ಟಿ ಆಗಲಿ ಟ್ಯಾಕ್ಸ್ ಅಲ್ಲಿ ಕಟ್ತಾ ಇರಲಿಲ್ಲ. ಹೀಗಾಗಿ ಇವಾಗ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು, ರಾಜ್ಯದಲ್ಲಿರುವಂತಹ ಬೈಕ್ ಟ್ಯಾಕ್ಸಿ ಅಂದರೆ ವಿದ್ಯುತ್ ಚಾಲಿತ ಬೈಕ್ ಟ್ಯಾಕ್ಸಿಗಳನ್ನು ಈ ಕೂಡಲೇ ರದ್ದು ಮಾಡಬೇಕು. ಅದು ಯಾವುದೂ ಕೂಡ ಆ್ಯಪ್ ಆಧಾರಿತ ಮೂಲಕವಾಗಿ ಜನರ ಸೇವೆಯನ್ನು ಕೊಡುವಾಗಿಲ್ಲ, ಕೇವಲ ಒಂದು ವ್ಯಕ್ತಿ ಮಾತ್ರ ಓಡಾಡ್ಬೋದು, ಎರಡು ವ್ಯಕ್ತಿ ಓಡಾಡ್ಬೋದು, ಆದರೆ ದುಡ್ಡಿಗಾಗಿ ಪ್ಯಾಸೆಂಜರ್ಗಳನ್ನು ಹಾಕ್ಕೊಂಡು ಓಡೋದಕ್ಕೆ ಅವಕಾಶ ಇರೋದಿಲ್ಲ. ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಈಗ ಸೂಚನೆಯನ್ನು ಕೊಡಲಾಗಿದೆ, ಸ್ಥಳೀಯ ಲಾ ಆ್ಯಂಡ್ ಆರ್ಡರ್ ಕೂಡ ಇದಕ್ಕೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ವಿದ್ಯುತ್ ಚಾಲಿತ ಬೈಕ್ ಟ್ಯಾಕ್ಸಿಗಳನ್ನು ಈ ಕೂಡಲೇ ರದ್ದು ಮಾಡಲಾಗಿರುವಂಥದ್ದು. ಪ್ರತಿಭಾ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.